ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಭೇಟಿಯಾದ ಹೌದು ಹುಲಿಯ, ಸಿದ್ದು ಆರೋಗ್ಯ ವಿಚಾರಿಸಿದ ವೀರಪ್ಪ, ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ ಬಿಜೆಪಿ ಸೇರಲ್ಲ, ಗಟ್ಟಿಮನಿ ಹೇಳಿಕೆ. ನನಗೆ ಯಾರ ಬೆಂಬಲವೂ ಬೇಡ, ಕೆಪಿಸಿಸಿ ಅಧ್ಯಕ್ಷ ಅಂತ ನನ್ನ ಹೆಸರು ಹೇಳಬೇಡಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುವೆ, ಡಿಕೆಶಿ ಹೇಳಿಕೆ. 2020 ಜನವರಿ 26ರಂದು ಬೀದರ್ನಿಂದ ಬೆಂಗಳೂರಿಗೆ ವಿಮಾನಯಾನ, ನಾಗರಿಕ ವಿಮಾನಯಾನ ಆರಂಭಿಸಲು ಕೇಂದ್ರದ ಅನುಮತಿ ಸಿಕ್ಕಿದೆ, ಸಂಸದ ಭಗವಂತ ಖೂಬ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಿದ್ದರಾಮಯ್ಯ ಅವರನ್ನ ಹೌದು ಹುಲಿಯ ಎಂದು ಕರೆಯುವ ಮೂಲಕ ಪ್ರಚಾರ ಪಡೆದಿದ್ದ ಪೀರಪ್ಪ ಕಟ್ಟಿಮನಿ ಸೋಮವಾರ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಉಪಚುನಾವಣೆಯ ಅಬ್ಬರದ ಸಮಯದಲ್ಲಿ ಕಾಗವಾಡದಲ್ಲಿ ಚುನಾವಣಾ ಪ್ರಚಾರ ಸಭೆಯೊಂದರಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡುವ ವೇಳೆ ಇಂದಿರಾಗಾಂಧಿ ವಿಷಯ ಪ್ರಸ್ತಾಪಿಸಿದ ಸಮಯ ಸಿದ್ದರಾಮಯ್ಯ ಕುರಿತು ಪೀರಪ್ಪ ತುಕ್ಕಪ್ಪ ಕಟ್ಟಿಮನಿ ಎಂಬ ಅಭಿಮಾನಿ ಹೌದು ಹುಲಿಯ ಎಂದು ಕೂಗಿದ ಕೂಗು ರಾಜ್ಯಾದ್ಯಂತ ವೈರಲ್ ಆಗಿ ರಾತ್ರೋರಾತ್ರಿ ಪೀರಪ್ಪ ಫೇಮಸ್ ಆದ. ಆದರೆ ಮತ ಎಣಿಕೆಯ ದಿನ ಬಿಜೆಪಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಅಚ್ಚರಿ ಮೂಡಿಸಿದ್ದ ಪೀರಪ್ಪ ಇಂದು ಹೃದಯ ಸಂಬಂಧಿ ಕಾಯಿಲೆಯ ಸಲುವಾಗಿ ಚಿಕಿತ್ಸೆ ಪಡೆದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅದ್ರ ಮೇಲೆ ಏನೋ ಹಮ್ಮನಿಲ್ರಿ, ನಂದು ಕಾಂಗ್ರೆಸ್ ಬೈತಿ, ಸಿದ್ದರಾಮಯ್ಯವರು ಬೇಕು ನನಗ್ರಿ, ಅವ್ರು ಇಲ್ಲ ನನ್ ಗತಿ ಇಲ್ಲ, ಅವ್ರು ಅವತ್ತ ಬಂದು ಭೇಟಿ ಬಂದಿದ್ದೀವ್ರಿ, ನಿಮ್ಗೆ ಆರಾಮಿಲ್ಲ ಅಂದ್ರಿ, ನಾನು ಏನ್ ಮಾಡಿ ಮತ್ತೆ ಇವತ್ತು ಆರಾಮಾಗಿ ಇದ್ದಂತ ಒಟ್ಟು ನೀವು ದವಾಖಾನೆ ನನ್ಗೆ ಆರಾಮ ಬಿಡ್ತೀರಿ, ನಮ್ದು ಅಣ್ಣವ್ರು ಹೋಗಿ ಯಾವ ಭೇಟಿ ಆಗ್ಲಿ ನನ್ಗೆ ಭಾಳ ಖುಷಿ ಓದ್ರಿ. ಅದ್ರ ಮೇಲೆ ಏನೋ ನಂದ್ ಹಮ್ಮನಿಲ್ರಿ, ನಂದು ಕಾಂಗ್ರೆಸ್ ಐತಿ, ಸಿದ್ದರಾಮಯ್ಯವರು ಬೇಕು ನನಗ್ರಿ, ಅವ್ರು ಇಲ್ಲ ನನ್ ಗತಿ ಇಲ್ಲ, ಅವ್ರು ಅವತ್ತ ಬಂದು ಭೇಟಿ ಬಂದಿದ್ದೀವ್ರಿ, ನಿಮ್ಗೆ ಆರಾಮಿಲ್ಲ ಅಂದ್ರಿ, ನಾನು ಏನ್ ಮಾಡಿ ಮತ್ತೆ ಇವತ್ತು ಆರಾಮಾಗಿ ಇದ್ದಂತ ಒಟ್ಟು ನೀವು ದವಾಖಾನೆ ನನ್ಗೆ ಆರಾಮ ಬಿಡ್ತೀರಿ, ನಮ್ದು ಅಣ್ಣವ್ರು ಹೋಗಿ ಯಾವ ಭೇಟಿ ಆಗ್ಲಿ ನನ್ಗೆ ಭಾಳ ಖುಷಿ ಕಣ್ಣ. ಕೇಂದ್ರ ಸರ್ಕಾರದ ವಿರೋಧದ ನಡುವೆಯೂ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಮಸೂದೆ ವಿರೋಧಿಸಿ ಯಾದಗಿರಿಯಲ್ಲಿ ಮುಸ್ಲಿಂ ಸಮುದಾಯದ ಜನರು ಬೃಹತ್ ಪ್ರತಿಭಟನೆ ನಡೆಸಿದರು. ಯಾದಗಿರಿ ನಗರದ ಗಾಂಧಿ ವೃತ್ತ ಹಾಗೂ ಶಹಪೂರ್ನ ಬಸವೇಶ್ವರ ವೃತ್ತದಲ್ಲಿ ಮುಸ್ಲಿಂ ಸಮುದಾಯದ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದರು. ಕೂಡಲೇ ಸರ್ಕಾರ ಮಸೂದೆಯನ್ನ ವಾಪಸ್ ಪಡೆಯಬೇಕೆಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಬೇಡಿಕೆ ಈಡೇರಿದ ಕಾರಣ ರಮೇಶ್ ಜಾರಕಿಹೊಳಿ ಅಭಿಮಾನಿ ಬಳಗದಿಂದ ಪಾದಯಾತ್ರೆ ಮಾಡಿ ಹರಕೆ ತೀರಿಸಿದ ಘಟನೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿ ನಡೆದಿದೆ. ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಗೋಕಾಕ್ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರು ಜಯ ಬೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದ ರಾಯಭಾಗ ತಾಲೂಕಿನ ಮುಗಳಕೋಡ ಶ್ರೀ ಯಲ್ಲಾಲಿಂಗ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ಹೋಗಿ ಹರಕೆಯನ್ನು ತೀರಿಸಿದ್ದಾರೆ. ಕೊಣ್ಣೂರು ಪಟ್ಟಣದ ಅಂಬೇಡ್ಕರ್ ನಗರದ ರಮೇಶ್ ಅಭಿಮಾನಿ ಬಳಗವು ಸುಮಾರು 65 ಕಿಲೋಮೀಟರ್ ದೂರದಲ್ಲಿರುವ ಮುಗಳುಕೋಡ ಶ್ರೀ ಯಲ್ಲಲಿಂಗ ದೇವಸ್ಥಾನಕ್ಕೆ ಸುಮಾರು 35 ಜನ ಯುವಕರು ಬೆಳಗಿನ ಜಾವ ಪಾದಯಾತ್ರೆಯನ್ನ ಮಾಡಿ ದೇವಸ್ಥಾನಕ್ಕೆ ತಲುಪಿ ಹರಕೆಯನ್ನ ತೀರಿಸುವುದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಮಾಡುವ ಸಕಲ ಕೆಲಸ ಕಾರ್ಯಗಳಿಗೆ ಯಶಸ್ಸು ಮತ್ತು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ನೀಡಲೆಂದು ಬೇಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ
ರಮೇಶ್ ಅಣ್ಣ ಜಾರ್ಕಿಹೊಳಿ ಅವರಿಗೆ. ಬರುವ 26ನೇ ಜನವರಿ 2020 ಬೀದರ್ನಿಂದ ಬೆಂಗಳೂರಿಗೆ ಪ್ರಥಮ ಬಾರಿಗೆ ನಾಗರಿಕ ವಿಮಾನಯಾನ ಪ್ರಾರಂಭವಾಗಲಿದೆ ಎಂದು ಸಂಸದ ಭಗವಂತ ಖೂಬ ಹೇಳಿದ್ದಾರೆ. ಕಲಬುರಗಿ ವಿಮಾನಯಾನ ಆರಂಭವಾದ ಹಿನ್ನೆಲೆಯಲ್ಲಿ ಪ್ರತಿಷ್ಠಿತೆ ಸಲುವಾಗಿ ಸ್ವೀಕರಿಸಿದ ಸಂಸದ ಭಗವಂತ ಖೂಬ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಬೆಳೆಸಿ ಬೀದರ್ ನಾಗರಿಕ ವಿಮಾನಯಾನ ಆರಂಭಿಸಲು ಕೊನೆಗೂ ಕೇಂದ್ರದ ಅನುಮತಿಯನ್ನು ಪಡೆದು ಬರುವ ಗಣರಾಜ್ಯೋತ್ಸವದಂದು ಬೀದರ್ ನಗರದ ನಿವಾಸಿಗರಿಗೆ ಐತಿಹಾಸಿಕ ದಿನವನ್ನಾಗಿ ಮಾಡಲು ಯುದ್ಧ ಸಮಾರೋಪಯವಾಗಿ ಹಗಲಿರುಳು ಎನ್ನದೇ ಕಾರ್ಯನಿರ್ವಹಿಸಲು ಸೂಚಿಸುವುದಲ್ಲದೆ ಹುರಿದುಂಬಿಸುವ ಕಾರ್ಯಗಳನ್ನು ಮಾಡುತ್ತಿರುವುದನ್ನು ನೋಡಿದರೆ ಸಂಸತ್ ಸದಸ್ಯರು ಮನಸ್ಸು ಮಾಡಿದರೆ ಕೇಂದ್ರದ ಯಾವುದೇ ಯೋಜನೆಯನ್ನು ತರಲು ಸಾಧ್ಯ, ಆದರೆ ಕೇಂದ್ರದ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೂ ಬೇಕು ಎಂಬ ಛಲ ಬೇಕು. ಆ ಛಲವೇ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ನಾಗರಿಕ ವಿಮಾನಯಾನದ ಕನಸನ್ನ ದಿನಾಂಕ 26/1/2020 ಸಂಸದ ಭಗವಂತ ಕುಮಾರ್ ಅವರು ನನಸು ಮಾಡುತ್ತಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇರಬಹುದು, GMR ಇರಬಹುದು, KSSDC ಇರಬಹುದು, ಎಲ್ಲ ಇಲಾಖೆಗಳು ಒಂದು ಯುದ್ಧ ಪಾತಳಿಯವರ ಈ ಕೆಲಸವನ್ನ ಪ್ರಾರಂಭ ಆಗಿದೆ. ಹೀಗಾಗಿ ಈಗ ನಾವು ನೋಡಿದ್ದೀವಿ, ಗೊತ್ತಾ ಮಂತ್ರಿಗಳು ಅಂದರು ಒಂದು ಸರ್ತಿ ನಾವೆಲ್ಲ ವೀಕ್ಷಣೆಯನ್ನು ಮಾಡೋಣ, ಇದಕ್ಕೊಂದು ಸ್ವಲ್ಪ ಗತಿ ಬರ್ತದೆ ಅನ್ನುವಂಥದ್ದನ್ನು ಗತಿ ರೂಪದಲ್ಲೇ ಎಲ್ಲ ಇಲಾಖೆಗಳು ತಮ್ಮ ಕಾರ್ಯಪ್ರವರ್ತದಲ್ಲಿ ತೊಡಗಿದ್ದಾರೆ. ಹೀಗಾಗಿ ಖಂಡಿತವಾಗಿಯೂ 26 ಜನವರಿ 2020 ಇಲ್ಲಿಂದ ಬಹುದಿನಗಳ ಕನಸನ್ನು ನನಸಾಗ್ತದೆ. ಸುಮಾರು 10 ವರ್ಷದಿಂದ ನಮ್ಮ ಯಡಿಯೂರಪ್ಪನವರೇ ಇದಕ್ಕೆ ಪ್ರಾರಂಭ ಮಾಡಿರೋದು, ಮತ್ತೊಂದು ನಮ್ಮೆಲ್ಲರ ಸುದೈವ ಯಡಿಯೂರಪ್ಪ ಕೈಲಿಂದನೇ ಇದನ್ನು ಪ್ರಾರಂಭ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಾಧ್ಯತೆ ಸರ್. 20 ತಾರೀಕಿಗೆ ಆಗ್ತದೆ ಖಂಡಿತ ಸರ್. ಎಷ್ಟು ಎಲ್ಲವೂ ಮುಗಿತು ಸರ್, ಟೋಟಲಿ ಎಷ್ಟು ಭಾಗದ ಕಡೆಗೆ ಹಾರಾಟ ಮಾಡಬೇಕು ಇಲ್ಲಿಂದ? ತಕ್ಷಣವಾಗಿ ಬೀದರ್ ಬೆಂಗಳೂರು ಮಾತ್ರ ಪ್ರಾರಂಭ ಆಗ್ತದೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಿಟಿಗಳಿಗೆ ಮೇಲೆ ನೋಡೋಣ. ಇಲ್ಲಿಂದ ನಮ್ದು ಜನರದ್ದು ಒಂದು ವೇಳೆ ಅವಶ್ಯಕತೆಗೆ ಅನುಗುಣವಾಗಿ ಮತ್ತೆ ಮುಂದೆ ಪ್ರಾರಂಭ ಡೈಲಿನೇ ಮಾಡ್ಬೇಕಂತಿರ್ತದೆ, ಡೈಲಿ ನೋಡೋಣ. ಭತ್ತ ಬೆಳೆದ ರೈತರು ಕಷ್ಟದಲ್ಲಿದ್ದು ಭತ್ತಕ್ಕೆ ಬೆಂಬಲ ಬೆಲೆ ನೀಡುವ ಮೂಲಕ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕೆಂದು ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ನಗರದ ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭತ್ತವನ್ನ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಜೊತೆಗೆ ಆವೃತ್ತಿ ನಿಧಿ ಬಳಸಿಕೊಂಡು ಪ್ರತಿ ಕ್ವಿಂಟಲ್ಗೆ ಹೆಚ್ಚುವರಿಯಾಗಿ 600 ರೂಪಾಯಿ ನೀಡಿ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕು ಎಂದು ಒತ್ತಾಯಿಸಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಕಲಬುರಗಿಯಲ್ಲಿ ತೊಗರಿ ಮಂಡಳಿ ಸ್ಥಾಪಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ರೈತರ ನೆರವಿಗೆ ಬಂದಿತು. ರೈತರ ಪರವಾಗಿ ಎಂದು ಹೇಳುವ ಬಿಜೆಪಿ ಸರ್ಕಾರ ಕಲಬುರಗಿಯಲ್ಲಿ ತೊಗರಿ ಮಂಡಳಿ ಸ್ಥಾಪಿಸಿದಂತೆ ಭತ್ತದ ಮಂಡಳಿ ಸ್ಥಾಪಿಸಿ ಭತ್ತವನ್ನು ಖರೀದಿಸಿ 14 ಜಿಲ್ಲೆಗಳ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕೆಂದು ಪತ್ರ ಬರೆದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದರು. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ರಾಯಚೂರಿನಲ್ಲಿ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಭತ್ತಕ್ಕೆ ಬೆಂಬಲ ಬೆಲೆ ಕೊಡುವುದಾಗಿ ಹೇಳಿದ್ದು, ಬೆಂಬಲ ಬೆಲೆ ಜೊತೆಗೆ ಕ್ವಿಂಟಲ್ಗೆ 600 ರೂಪಾಯಿ ಹೆಚ್ಚು ಹಣವನ್ನು ರೈತರಿಂದ ಸಂಗ್ರಹವಾದ ಆವೃತ್ತಿ ನಿಧಿಯ ಹಣವನ್ನು ಮರಳಿ ರೈತರಿಗೆ ಕೊಡಬೇಕೆಂದು ಲಕ್ಷ್ಮಣ ಸವದಿ ಅವರಲ್ಲಿ ಮನವಿ ಮಾಡಿಕೊಂಡ್ರು. ಒಳಬಳ್ಳಾರಿ ಚನ್ನಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನ ನಾನು ಆರಂಭಿಸಿದ್ದೇನೆಂದು ಶಾಸಕ ವೆಂಕಟರಾವ್ ನಾಡಗೌಡ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಹೇಳುವ ಮೂಲಕ ಆತ್ಮವಂಚನೆ ಮಾಡಿಕೊಳ್ಳುತ್ತಿದ್ದಾರೆ. ಏತ ನೀರಾವರಿ ಯೋಜನೆಗೆ ಆಡಳಿತಾತ್ಮಕವಾಗಿ ಮಂಜೂರು ಅಥವಾ ನಿಗಮದಿಂದ ಅನುಮತಿ ಅಥವಾ ಬಜೆಟ್ನಲ್ಲಿ ಘೋಷಣೆ ಮಾಡಿದ ದಾಖಲಾತಿಗಳನ್ನ ನಾಡಗೌಡ ತೋರಿಸಿದರೆ ನಾನು ಅವರಿಗೆ ಶರಣಾಗುತ್ತೇನೆ, ನಾನು ದಾಖಲಾತಿಗಳನ್ನ ತೋರಿಸಿದರೆ ಅವರು ನನಗೆ ಶರಣಾಗುತ್ತಾರಾ ಎಂದು ಶಾಸಕ ನಾಡಗೌಡರಿಗೆ ತಿರುಗೇಟು ನೀಡಿ ಸುಳ್ಳು ಹೇಳುವುದನ್ನು ಬಿಡಬೇಕು ಎಂದು ಬಾರದಲ್ಲಿ ನಾನು ಮತ್ತು ಸಿದ್ದರಾಮಯ್ಯ ರೈತರಿಗೆ ಏತ ನೀರಾವರಿ ಯೋಜನೆ ಮಾಡಿದ ಪ್ರತಿಫಲವಾಗಿ ರೈತರು ಸಿದ್ದರಾಮಯ್ಯ ಮತ್ತು ನನಗೆ ಸನ್ಮಾನ ಮಾಡಿದ್ದಾರೆ, ಇದು ಕಾಂಗ್ರೆಸ್ ಪ್ರಾಯೋಜಿತ ಕಾರ್ಯಕ್ರಮವಲ್ಲ ಎಂದು ಹಂಪನಗೌಡ ಬಾರದಲ್ಲಿ ಹೇಳಿದರು. ನಗರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಪಾಟೀಲ್, ಶೇಖರಪ್ಪ ಗಿಣಿವಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಸಾವಿರ ಕೋಟಿ ಮೇಲ್ಪಟ್ಟು ಆವರ್ತ ನಿಧಿ ರೈತರ ದುಡ್ಡು ಸರ್ಕಾರ ನಿಗದಿಪಡಿಸಿದ ಕರದಿಂದ ಜಮಾ ಆಗುತ್ತೆ ಮಾರ್ಕೆಟ್ ಆ್ಯಂಡ್ ಬೋರ್ಡಿಂಗ್ ಪ್ಯಾಡಿ ಪರ್ಚೇಸ್ ಮಾಡೋದ್ರಿಂದ ಇಷ್ಟು ಪರ್ಸೆಂಟ್ ಫಿಕ್ಸ್ ಮಾಡಿರ್ತಾರೆ.
ಖರೀದಿ ಮಾಡೋ ಹೊತ್ತಿನಾಗೇನೆ ಅದು 1% 2% ಅದನ್ನು ಇನ್ಕ್ಲೂಡ್ ಮಾಡಿ ಬಿಲ್ಗಳು ಹಾಕಿಬಿಡ್ತಾರೆ. ಆ ದುಡ್ಡು ಸರ್ಕಾರಕ್ಕೆ ಹೋದ್ರೆ ಸರ್ಕಾರದ್ದು ಬೋರ್ಡ್ನಾಗ 1 ವರ್ಷಕ್ಕೆ 1,000 ಕೋಟಿ ಮೇಲ್ಕೊಟ್ಟು ಜಮಾ ಆಗುತ್ತೆ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸುವುದೇನೆಂದರೆ ಕೇಂದ್ರ ಸರ್ಕಾರ ಇವತ್ತು 1,825 ರೂಪಾಯಿ ₹1,825 ಭತ್ತಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಕ್ವಿಂಟಲ್ ಸರ್ ಕ್ವಿಂಟಲ್ ಇವತ್ತು ನಮ್ಮ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 14-15 ಜಿಲ್ಲೆಗಳಲ್ಲಿ ಜಿಲ್ಲೆಯ ರೈತರು ಭತ್ತದ ಬೆಳೆಯನ್ನು ಬೆಳೀತಾ ಇದ್ದಾರೆ. ಎಲ್ಲ ರೈತರ ಪರವಾಗಿ ಬೆಂಬಲ ಬೆಲೆ ಜೊತೆಗೆ 600 ರೂಪಾಯಿ ಒಂದು ಕ್ವಿಂಟಲ್ಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಭತ್ತವನ್ನು ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಭತ್ತ ಬೆಳೀತಕ್ಕಂಥ ಜಿಲ್ಲೆ ಮತ್ತು ತಾಲೂಕು ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಅನುಕಂಪ ತೋರಿಸದೆ ಅವಕಾಶಗಳನ್ನು ಒದಗಿಸಿಕೊಡುವ ಮೂಲಕ ಅವರನ್ನು ಗೌರವದಿಂದ ಕಾಣಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿವಿ ಸನತ್ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನ್ಯಾಯಾಲಯದ ಆವರಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ ಹಾಗೂ ಕಲ್ಯಾಣ ಕರ್ನಾಟಕ ವಿಕಲಚೇತನ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ವಿಕಲಚೇತನ ದಿನಾಚರಣೆ ಹಾಗೂ ಹಿರಿಯ ನಾಗರಿಕರ ಹಕ್ಕು ಮತ್ತು ಸೌಲಭ್ಯಗಳ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಕಲಚೇತನರಿಗೆ ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ನೀಡಿದ್ದು ನಿಜವಾದ ವಿಕಲಚೇತನರಿಗೆ ಸವಲತ್ತುಗಳು ಸಿಗದೆ ಅನರ್ಹರಿಗೆ ಸವಲತ್ತುಗಳು ಸಿಗುತ್ತಿದ್ದು ಇದರ ಬಗ್ಗೆ ಸಂಘಟನೆ ಮುಖಂಡರು ಗಮನ ಹರಿಸಿ ಅರ್ಹರಿಗೆ ಸವಲತ್ತು ಸಿಗುವಂತೆ ನೋಡಿಕೊಳ್ಳಬೇಕು ಎಂದರು. ತಂದೆ ತಾಯಿ ಹಿರಿಯ ನಾಗರಿಕರನ್ನ ಮಕ್ಕಳು ನೋಡಿಕೊಳ್ಳದಿದ್ರೆ ಅಳಿಯಂದರು ನೋಡಿಕೊಳ್ಳಬೇಕು, ಇಲ್ಲದಿದ್ದರೆ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಸುಪ್ರೀಂಕೋರ್ಟ್ ಇತ್ತೀಚೆಗೆ ಹೊಸದಾಗಿ ಆದೇಶ ಮಾಡಿದ್ದು ಹಿರಿಯ ನಾಗರಿಕರು ಸುಪ್ರೀಂಕೋರ್ಟ್ ಆದೇಶದ ಸವಲತ್ತು ಪಡೆದುಕೊಳ್ಳಬೇಕೆಂದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಿಹಾನ್ ಸುಲ್ತಾನ್, ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೇಯಾಂಶ ದೊಡ್ಡಮನಿ, ರವಿಕುಮಾರ್ ಕೆ, ವಕೀಲರ ಸಂಘದ ಅಧ್ಯಕ್ಷರಾದ ಎನ್ ರಾಮನಗೌಡ, ಕಾರ್ಯದರ್ಶಿ ಸುರೇಶ್ ರೆಡ್ಡಿ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ನಾಗಲಕ್ಷ್ಮಿ, ಖಜಾಂಚಿಯಾದ ಕರುಣಾಕರ್ ಬಂಗಿ, ಮೊಹಮ್ಮದ್ ಹುಸೇನ್ ಸಾಬ್, ಬಸವರಾಜ್ ನಾಗಪ್ಪ ವೇದಿಕೆ ಮೇಲೆ ಇದ್ದರು. ಜೆ ರಾಯಪ್ಪ ವಕೀಲ ಹಿರಿಯ ನಾಗರಿಕರಿಗೆ ಇರುವ ಹಕ್ಕು ಮತ್ತು ಸೌಲಭ್ಯಗಳ ಕುರಿತು ಉಪನ್ಯಾಸ ನೀಡಿದರು. ಬಿ ನಿರುಪಾದಪ್ಪ ವಕೀಲರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ನಾನು ಯಾವುದೇ ಲಾಬಿ ಮಾಡುತ್ತಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ದೇಶವೇ ಹೊತ್ತಿ ಉರಿಯುತ್ತಿದೆ, ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ದೇಶವನ್ನು ಉಳಿಸಬೇಕಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್, ಯಡಿಯೂರಪ್ಪ ಈಸ್ ನೋ ಮೋರ್ ಎ ಲೀಡರ್, ನಾನು ಯಾವುದೇ ಲಾಬಿ ಮಾಡುತ್ತಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ದೇಶವೇ ಒತ್ತಿ ಉರಿಯುತ್ತಿದೆ, ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ದೇಶವನ್ನ ಉಳಿಸಬೇಕಿದೆ, ನಮ್ಮ ನಾಯಕರೆಲ್ಲ ಸಮರ್ಥರೇ ಇದ್ದಾರೆ, ದಿನೇಶ್ ಗುಂಡೂರಾವ್ ಸಮರ್ಥರಲ್ವಾ, ಸಿದ್ದರಾಮಯ್ಯ ಸಮರ್ಥರಲ್ವಾ, ಎಲ್ಲರೂ ಸಮರ್ಥ ನಾಯಕರೇ, ಸಿದ್ದರಾಮಯ್ಯ ಅತ್ಯಂತ ಲಕ್ಕಿಯಸ್ಟ್ ಸಮರ್ಥ ಸಿಎಂ ಆಗಿದ್ರು, 11 ವರ್ಷಗಳಿಂದ ನಮ್ಮ ಶಾಸಕಾಂಗದ ಪಕ್ಷದ ನಾಯಕರಾಗಿದ್ದಾರೆ, ಎಲ್ಲರೂ ಕೂಡ ಸಮರ್ಥ ನಾಯಕರೇ, ಬಿಜೆಪಿಗೆ ಹೋಗಿ ಗೆದ್ದ ಶಾಸಕರೇ ಬಂದು ನಮ್ಮವರನ್ನ ನೀವೇ ನಮ್ಮ ನಾಯಕರು ಅಂತಿದ್ದಾರೆ, ಇದನ್ನು ಕೇಳಿದ್ರೆ ನನಗೆ ಬಹಳ ಖುಷಿಯಾಗ್ತಿದೆ, ಅವರ ಪಕ್ಷದ ಶಾಸಕರು ನಮ್ಮ ನಾಯಕರು ಅಂತ ಸಿದ್ದರಾಮಯ್ಯಗೆ ಹೇಳ್ತಾರೆ, ಹೀಗಾಗಿ ಯಡಿಯೂರಪ್ಪ ಈಸ್ ನೋ ಮೋರ್ ಎ ಲೀಡರ್ ಅಷ್ಟೇ ಸಾಕು ನಮಗೆ ಎಂದರು. ನನಗೆ ಯಾರ ಬೆಂಬಲವೂ ಬೇಡ, ಕೆಪಿಸಿಸಿ ಅಧ್ಯಕ್ಷ ಅಂತ ನನ್ನ ಹೆಸರನ್ನ ಹೇಳಬೇಡಿ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆಂದು ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನಾನು ಮಾತ್ರ ಕಾಂಗ್ರೆಸ್ನಲ್ಲಿ ಸಮರ್ಥ ಅಲ್ಲ, ಎಲ್ಲರೂ ಸಮರ್ಥರೆ, ಉಪಚುನಾವಣೆಯಲ್ಲಿ ಸೋತೆವು, ಹೀಗಾಗಿ ಸಿದ್ದರಾಮಯ್ಯ ಅವರ ಭಾವನೆ ಕೂಡ ಅತ್ಯಂತ ಸಹಜ, ನಾನು ಕೂಡ ಹಲವು ಕ್ಷೇತ್ರಕ್ಕೆ ಓಡಾಡಿದೆ, ಜನರು ಸೇರಿದ್ದು ನೋಡಿ ಬಹಳ ಖುಷಿಯಾಗಿತ್ತು, ಆದರೆ ಅವು ಯಾವುದು ಕೂಡ ಮತಗಳಾಗಿ ಪರಿವರ್ತನೆಯಾಗಲಿಲ್ಲ, ಹೀಗಾಗಿ ನನಗೂ ಕೂಡ ನೋವಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಏನೇನು
ತೀರ್ಥಹಳ್ಳಿ ಪೊಲೀಸರ ಭರ್ಜರಿ ಭೇಟಿ, ಅಕ್ರಮ ಗಾಂಜಾ ಸಾಗಾಟ ಮಾಡುತ್ತಿದ್ದವರನ್ನ ಬಂಧಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ತೀರ್ಥಹಳ್ಳಿ ಪೊಲೀಸ್ ಸನ್ನದ್ಧರಾಗಿದ್ದು ಇಂದು ಬೆಳಗ್ಗೆ ಡಿವೈಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಗಣೇಶಪ್ಪ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುಷ್ಮಾ ಅವರನ್ನೊಳಗೊಂಡ ತೀರ್ಥಹಳ್ಳಿ ಪೊಲೀಸ್ ತಂಡ ತೀರ್ಥಹಳ್ಳಿ ಪಟ್ಟಣದ ಭಾರತೀಪುರ ವಿಹಂಗಮ ನರ್ಸರಿ ಬಳಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಸುಮಾರು 20,000 ಅಧಿಕ ಬೆಲೆ ಬಾಳುವ 1,310 ಗ್ರಾಂ ತೂಕದ ಗಾಂಜಾ ಹಾಗೂ ಅಕ್ರಮ ಸಾಗಾಟಕ್ಕೆ ಬಳಸಲಾಗಿದ್ದ KA05HJ0868 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಗಾಂಜಾ ಅಕ್ರಮದ ಆರೋಪಿಗಳಾದ ಫಕೀರಪ್ಪ 45 ವರ್ಷ ವಯಸ್ಸು, ಸಿರಾಜುದ್ದೀನ್ 22 ವರ್ಷ ವಯಸ್ಸು, ಅನಿಲ್ 21 ವರ್ಷ ವಯಸ್ಸು ಎಂಬುವರನ್ನ ಮಾಲು ಸಮೇತ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳು ಮೂಲತಃ ಶಿವಮೊಗ್ಗ ಮತ್ತು ಶಿಕಾರಿಪುರ ತಾಲೂಕಿನವರು ಎಂದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಈ ಸಂದರ್ಭ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮ ದಾಳಿಯಲ್ಲಿ ಪೊಲೀಸ್ ಜನಾರ್ದನ್ ಕುಮಾರ್, ಜಗದೀಶ್ ದಿವಾಕರ್ ಸುರಕ್ಷಿತವಾಗಿ ಹಾಗೂ ತಾಲೂಕಾ ಕಸಬಾ ಹೋಬಳಿ ನಿರೀಕ್ಷಕರಾದ ಕಟ್ಟೆ ಮಂಜುನಾಥ್, ತಾಲೂಕಾ ಪಂಚಾಯಿತಿ ವ್ಯವಸ್ಥಾಪಕರಾದ ಎಸ್ ರಾಘವೇಂದ್ರ ಅವರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ನೂತನ ಶಾಸಕ ನಾರಾಯಣಗೌಡ ಅವರು ಸತತವಾಗಿ 3 ಅವಧಿಗೆ ಶಾಸಕರಿಗೆ ಆಯ್ಕೆಯಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಲಕ್ಷ್ಮೀಪುರ ಗ್ರಾಮಸ್ಥರು ಹ್ಯಾಟ್ರಿಕ್ ಹೀರೋ ಬಿರುದು ನೀಡಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಲಕ್ಷ್ಮೀಪುರ ಗ್ರಾಮದ ಯುವ ನಾಯಕ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ ಸರಳ ಸಮಾರಂಭದಲ್ಲಿ ಶಾಸಕ ನಾರಾಯಣಗೌಡ ಅವರಿಗೆ ಹ್ಯಾಟ್ರಿಕ್ ಹೀರೋ ಎಂದು ಬಿರುದು ನೀಡಿ ಮೈಸೂರು ಪೇಟ ತೊಡಿಸಿ ಶಾಲನ್ನು ವಧಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎನ್ ಜಗದೀಶ್, ಕೊಮ್ಮೇನಹಳ್ಳಿ ಜಗದೀಶ್, ಕೆಎಸ್ ಪ್ರಭಾಕರ್, ಶೀಳನೆರೆ ಅಂಬರೀಶ್, ಉಮರ್ ಬೇಗ್ ಮತ್ತಿತರರು ಭಾಗವಹಿಸಿದ್ರು. ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಗೌರವ ಸಮರ್ಪಣೆ ನಡೆಯಿತು. ಇದೇ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಎಸ್ ನಿಂಗಪ್ಪ, ಈರಣ್ಣ, ಕಾಳಯ್ಯ, ಅಶೋಕ್, ದೇವೇಗೌಡ, ಶ್ರೀನಿವಾಸ್, ಪಶು ವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ದೇವರಾಜು, ಜಾನುವಾರು ಅಭಿವೃದ್ಧಿ ಅಧಿಕಾರಿ ಶಂಕರ್ ಸೇರಿದಂತೆ 100+ ಜನರು ಉಪಸ್ಥಿತರಿದ್ದರು. ಕೆಟ್ಟದನ್ನು ದೇಹ ತಗೋದಿಲ್ಲ, ಕೆಟ್ಟದನ್ನು ದೇಹ ತಗೋದಿಲ್ಲ.
ಎನ್ಆರ್ಸಿ ಮತ್ತು ಸಿಎಬಿ ವಿರೋಧಿಸಿ ಹೊಸಪೇಟೆಯ ಅಂಜುಮನ್ ಖಿದ್ಮತೆ ಇಸ್ಲಾಂ ಮತ್ತು ಎಲ್ಲ ಸಂಘಟನೆಗಳು ಸೇರಿ ಪಕ್ಷ ಪಂಗಡಗಳು ಭಿನ್ನಾಭಿಪ್ರಾಯ ಬದಿಗಿಟ್ಟು ಒಂದಾಗಿ ಎನ್ಆರ್ಸಿ ಮತ್ತು ಸಿಎಬಿ ಬಿಲ್ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಪ್ರತಿಭಟನೆಯನ್ನ ಯಶಸ್ಸುಗೊಳಿಸಿ ಈ ಬಿಲ್ ಹಿಂಪಡೆಯುವಂತೆ ಮಾಡಲು ನಮ್ಮ ಹೊಸಪೇಟೆ ಒಂದು ಮಾದರಿಯಾಗಬೇಕು. ಆ ರೀತಿಯಾಗಿ ಎಲ್ಲರೂ ಸೇರಿ ಈ ಪ್ರತಿಭಟನೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದರು. ಮೈದಾನದಿಂದ ಮೆರವಣಿಗೆಯ ಮುಖಾಂತರ ಶಾನ್ಬಾಗ್ ವೃತ್ತಕ್ಕೆ ಬಂದು ತಲುಪಿತು. ನಂತರ ಅಂಜುಮನ್ ಅಧ್ಯಕ್ಷರು ಮತ್ತು ಉಲೇಮೆಗಳು ಮಾತನಾಡಿ ತಹಸೀಲ್ದಾರರಿಗೆ ಮೆಮೊರೆಂಡಮ್ ಪ್ರತಿ ನೀಡಿದರು. ಸರ್ಕಾರ ನಿಮ್ದೇ ಇದೆ, ಕಾಂಗ್ರೆಸ್ನವರು ಯಾರ್ಯಾರು ಅಕ್ರಮ ಮರಳು ದಂಧೆ ನಡೆಸುತ್ತಿದ್ದಾರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸುವುದನ್ನ ಬಿಟ್ಟು ಪತ್ರಿಕಾ ಹೇಳಿಕೆ ನೀಡಿ ಆರೋಪ ಮಾಡುವುದು ಸರಿಯಲ್ಲ ಎಂದು ಮಾಜಿ ಶಾಸಕ ವಾಲ್ಮೀಕಿ ನಾಯಕ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪೂರ್ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಮಾತನಾಡಿ, 6 ವರ್ಷದಿಂದ ನೋಡುತ್ತಿದ್ದೇವೆ ವಾಲ್ಮೀಕಿ ನಾಯಕ್ ಅವರು ಕೇವಲ ಅಕ್ರಮ ಮರಳಿನ ಸುದ್ದಿಗೋಷ್ಠಿ ಮಾತ್ರ ನಡೆಸುತ್ತಾರೆ, ಬೇರೆ ವಿಷಯಗಳು ಇಲ್ಲವೇ? ಅವರ ದೃಷ್ಟಿಯಲ್ಲಿ ಅಭಿವೃದ್ಧಿ ಎಂದರೆ ಅಕ್ರಮ ಮರಳು ದಂಧೆ ಒಂದೇನಾ ಎಂದು ಪ್ರಶ್ನಿಸಿದರು. ಜಿಲ್ಲಾ ಪಂಚಾಯತ್ನ ವಿರೋಧ ಪಕ್ಷದ ನಾಯಕ ಶಿವಾನಂದ ಪಾಟೀಲ್ ಮಾತನಾಡಿ, ಮುಂಬರುವ ವಿಧಾನಸಭಾ ಚುನಾವಣೆಯ ಚಿತ್ತಾಪುರ್ ಟಿಕೆಟ್ ಭದ್ರಪಡಿಸಿಕೊಳ್ಳಲು ಈ ರೀತಿ ಸುಳ್ಳು ಆರೋಪಗಳ ಹೇಳಿಕೆ ಕೊಡುವಂತಹ ಕೆಲಸ ವಾಲ್ಮೀಕಿ ನಾಯಕ ಅವರು ಮಾಡುತ್ತಿದ್ದಾರೆ. ಕುಂಬಳಕಾಯಿ ಕಳ್ಳ ಎಂದರೆ ಎಗಲು ಮುಟ್ಟಿಕೊಳ್ಳುವ ಕೆಲಸ ವಾಲ್ಮೀಕಿ ನಾಯಕ ಏಕೆ ಮಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೀಣಿ ಮಾತನಾಡಿ, ಹಿಂದಿನ ಸಮ್ಮಿಶ್ರ ಸರ್ಕಾರ ನೀಡಿದ್ದ ಅನುದಾನವನ್ನ ಬಿಜೆಪಿ ಸರ್ಕಾರ ಹಿಂಪಡೆದಿದೆ. ಸುಮಾರು 70 ಕೋಟಿಗಳಷ್ಟು ಅನುದಾನ ಹಿಂಪಡೆಯಲಾಗಿದೆ, ಇದರಿಂದ ಅಭಿವೃದ್ಧಿ ಕುಂಠಿತವಾಗುವುದಿಲ್ಲವೇ? ಇಂತಹ ವಿಷಯಗಳ ಬಗ್ಗೆ ವಾಲ್ಮೀಕಿ ನಾಯಕ ಅವರು ಚಿಂತನೆ ಮಾಡುವುದನ್ನು ಮರೆತಿದ್ದಾರೆ ಎಂದರು. ತಾಲೂಕು ಪಂಚಾಯತ್ ಅಧ್ಯಕ್ಷ ಜಗದೇವ್ ರೆಡ್ಡಿ ಪೊಲೀಸ್ ಪಾಟೀಲ್ ಮಾತನಾಡಿ, ಬಿಜೆಪಿ ಕಾರ್ಯಕರ್ತರು ಅಕ್ರಮ ಮರಳು ದಂಧೆಯಲ್ಲಿ ತೊಡಗಿಲ್ಲ, ಕೇವಲ ಕಾಂಗ್ರೆಸ್ ಮುಖಂಡರೇ ತೊಡಗಿದ್ದಾರೆ ಎಂಬುದು ನಿಮಗೆ ಗೊತ್ತಿದ್ದು ಸುಮ್ಮನೆ ಯಾಕೆ ಕೂತಿದ್ದೀರಿ? ಎಸ್ಪಿ ಜಿಲ್ಲಾಧಿಕಾರಿಗಳು ನಿಮ್ಮವರೇ ಇದ್ದಾರಲ್ಲ, ಮತ್ತಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಬಸವರಾಜ್ ಹೊಸಳ್ಳಿ, ಮುಖಂಡರಾದ ಮುಕ್ತಾರ್ ಪಟೇಲ್, ಹನುಮಂತ ಸಂಕನೂರ್, ಮಲ್ಲಿಕಾರ್ಜುನ್ ಕಾಳಗಿ, ಸೂರ್ಯಕಾಂತ್ ಪೂಜಾರಿ, ಈರಪ್ಪ ಬೋವಿ, ಶರಣು ಡುಣಗಾವ್, ನಾಗಯ್ಯ ಗುತ್ತೇದಾರ್, ಶೇಖ್ ಬಬ್ಲು, ಮಲ್ಲಿಕಾರ್ಜುನ್ ಬೊಮ್ಮನಳ್ಳಿ ಸೇರಿದಂತೆ ಇತರರು ಇದ್ದರು. ಪ್ರಕರಣಗಳನ್ನು ದಾಖಲೆ ಮಾಡಿ ಅವ್ರದ್ದು ಇವ್ರದ್ದು ಕೂಡ ಸೀಜ್ ಮಾಡಿ ಮತ್ತು ಅವ್ರ ಲೈಸೆನ್ಸ್ ಮತ್ತೆ ಅವ್ರದ್ದು ಆರ್ ಸಿ ಬುಕ್ ಅನ್ನ ಕೂಡ ರದ್ದು ಮಾಡಿರ್ತಕ್ಕಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿದ್ದಾರೆ. ಅದನ್ನ ಇವತ್ತು ಕಳೆದ 6 ತಿಂಗಳಿಂದ ಪ್ರಶ್ನೆ ಏನ್ ಕೇಳಿದ್ರು ಪ್ರಿಯಾಂಕ್ ಖರ್ಗೆ ಅವ್ರು ಕಳೆದ ಕೆಡಿಪಿಯಲ್ಲಿ ಅಂತ ಕೇಳಿದ್ರೆ, ನಾನು 6 ತಿಂಗಳಿಗೆ ನಾವು ನಮ್ಮ ಅವಧಿಯಲ್ಲಿ 1 ವರ್ಷದಲ್ಲಿ 930 ಗಾಡಿಗಳನ್ನು ಹಿಡಿದು ನಾವು ಸೀಜ್ ಮಾಡೀವಿ. ಕಳೆದ 6 ತಿಂಗಳಿಂದ ಒಂದೂ ಕೇಸ್ ರಿಜಿಸ್ಟ್ರೇಷನ್ ಮಾಡಿಲ್ಲ. ಅಂದ್ರೆ ಇದ್ರ ಉದ್ದೇಶ ಏನಂತ ಕೇಳಿದ್ರೆ, ಅಧಿಕಾರ ಇವತ್ತು ಬಿಜೆಪಿ ಇವತ್ತು ಅಧಿಕಾರಕ್ಕೆ ಬಂದ ನಂತರ ವಿಶೇಷವಾಗಿ ಎಲ್ಲ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಮತ್ತು ವರ್ಗಾವಣೆ ದಂಧೆಯಲ್ಲಿ ಮತ್ತು ಉಸುಕಿನ ದಂಧೆಯಲ್ಲಿ ಅವರೇ ಶಾಮೀಲ್ ಆಗಿದ್ದಾರೆ. ಇವತ್ತು ವರ್ಗಾವಣೆಯಲ್ಲಿ ನೋಡ್ರಿ, ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ವರ್ಗಾವಣೆಗಳಾಗಿವೆ, ಎಲ್ಲ ಕೆ ಎ ಟಿ ನಿಂದ ಮತ್ತೆ ಅವರು ಆ ಕೋರ್ಟ್ನಿಂದ ಬಂದು ರಿಪೀಟ್ ಆಗಿದೆ. ಒಂದು ಕಾನೂನು ಇದೆ ಇವತ್ತು, ಯಾವುದು ನಮ್ಮ ಸರ್ಕಾರ ಏನು ವರ್ಗಾವಣೆ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಕ್ಲಾಸ್ 1 ಆಫೀಸರ್ಗೆ 1 ವರ್ಷ, ಕ್ಲಾಸ್ 2 ಅಧಿಕಾರಿಗಳಿಗೆ 2 ವರ್ಷ ಮತ್ತು ಕ್ಲಾಸ್ 3 ಅಧಿಕಾರಿಗಳಿಗೆ 3 ವರ್ಷ ಅಂತಕ್ಕಂಥದ್ದು ಒಂದು ಅದು ಸುತ್ತೋಲೆ ಇದೆ, ಅದಕ್ಕೆ ಒಂದು ಕಾನೂನು ಇದೆ. ಅದನ್ನ ಕಾನೂನನ್ನ ಮೀರಿ ಇವರು 6 ತಿಂಗಳಲ್ಲೇ 3 ತಿಂಗಳಲ್ಲೇ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೇ ಇವತ್ತು ವರ್ಗಾವಣೆ ದಂಧೆಯಲ್ಲಿ, ವಿಶೇಷವಾಗಿ ವಾಲ್ಮೀಕಿ ನಾಯಕರು ಏನು ಇವತ್ತು ಪತ್ರಿಕೆಗಳು ಅವರು ವರ್ಗಾವಣೆ ದಂಧೆಯಲ್ಲಿ ಅವರೇ ಇವತ್ತು ಶಾಮೀಲ್ ಆಗ್ಯಾರ. ಇನ್ನೊಂದು ಹೇಳಿದ್ದಾರೆ, ಸರ್ಕಾರ ಬದಲಿ ಆದಾಗ ಅಧಿಕಾರಿಗಳು ಬದಲಾಗ ಸಹಜ, ಅದು ಒಪ್ಕೊಳ್ತೀವಿ. ಆದರೆ ಅಧಿಕಾರ ಬದಲಾವಣೆ ಮಾಡಬೇಕಾದ್ರೆ 1 ವರ್ಷ 2 ವರ್ಷ 3 ವರ್ಷ ಅವ್ರ ಪಿರಿಯಡ್ ಅವಧಿ ಇರ್ತದೆ. ಆ ಅವಧಿ ಆದ್ಮೇಲೆ ಬದಲಾವಣೆ ಆದರೆ ಒಳ್ಳೆಯದು. ಅವರು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಇವತ್ತು ಇಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ, ಆಮೇಲೆ ಅವ್ರ ಅಸ್ತಿತ್ವನೇ ಕಾಪಾಡ್ಕೊ ಅಂತ ಹೇಳಿ. ಇವತ್ತು ಚಿತ್ತಾಪುರದಲ್ಲಿ ನಾವು ನೋಡಿದಾಗ ಇವತ್ತು ಅವ್ರ ಬಲ್ಲೇ 3-4 ಟೀಮ್ಗಳಾಗಿತ್ತು. ಅವ್ರ ಬಲ್ಲೇ ಸಾಕಷ್ಟು ಅವ್ರದೇ ಇವತ್ತು ಮುಂದಿನ ದಿನಗಳಲ್ಲಿ ಅವರೇ ಅಭ್ಯರ್ಥಿ ಆಗ್ತಾರೋ ಇಲ್ಲ ಅಂತಕ್ಕಂಥ ಅವ್ರಿಗೆ ಕೂಡ ಹೆದರಿಕೆ ಇದೆ. ಹಾಗಾಗಿನೇ ಇಂಥ ಸ್ಟೇಟ್ಮೆಂಟ್ ಕೊಟ್ಟು ನಾವು ಮತ್ತೆ ನಾವು ರಾಜಕೀಯದಲ್ಲಿ ಜೀವಂತವಾಗಿದ್ದೀವಿ ಅಂತಕ್ಕಂಥದ್ದನ್ನು ತೋರ್ಸ್ಲಿಕ್ಕೆ ಮಾಡ್ಲಿಕ್ಕತ್ತಾರೆ. ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಇವತ್ತು ಖರ್ಗೆ ಸಾಹೇಬರು ಸೋಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅಂತಕ್ಕಂಥದ್ದು ಬಹುಶಃ ಅದು ತಪ್ಪು. ರಾಜಕೀಯದಲ್ಲಿ ಸೋಲು ಗೆಲ್ಲು ಇದೇ ಇರ್ತದೆ. ಇದಾಗಿದ್ದ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.